ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಗೆ ಸೋಲು ಯಾವ ಪ್ರದೀಪ್ ಈಶ್ವರ್ ಒಂದು ಹಂತದಲ್ಲಿ ಅವರು ಏನೋ ಬೇನಾಮಿ ಅಂತೆ ಅವರು ಏನೋ ಅಡ್ಜಸ್ಟ್ಮೆಂಟ್ ಅಂತೆ ಈ ತರಹ ಅಂತ ವಿಚಾರಗಳೇ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಚರ್ಚೆಗೆ ಬರ್ತಾ ಇದ್ದದು ಪ್ರದೀಪ್ ಈಶ್ವರ್ ಅವರನ್ನ ಆರಂಭಿಕ ಹಂತದಲ್ಲಿ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಇದು ವಾಸ್ತವ ಬಟ್ ಪ್ರದೀಪ್ ಈಶ್ವರ್ ಅವರು ತಾನೇನು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಮೊದಲ ಒಂದು ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಪರಿಶ್ರಮ ಸಕ್ಸಸ್ ಆಗಿದೆ ಬಟ್ ಅವರು ಪಟ್ಟಂತ ಪರಿಶ್ರಮ ಸಕ್ಸಸ್ ಆಗಿದೆ ಎಕ್ಸಾಕ್ಟ್ಲಿ ಸುಕನ್ಯಾ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಗೆಲುವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಬಹಳ ಡೌಟ್ ಇತ್ತು ಬಚ್ಚೇಗೌಡರು ಗೆಲ್ಲುವಕ್ಕೆ ಅವಕಾಶ ಇರಬಹುದು ಜೆಡಿಎಸ್ ನಿಂದ ಬಟ್ ಕಾಂಗ್ರೆಸ್ ನಿಂದ ಅಲ್ಲಿ ಅಭ್ಯರ್ಥಿ ಗೆಲುವು ಬಹಳ ಕಷ್ಟ ಅಂತ ಅಭ್ಯರ್ಥಿ ಯಾರಿದ್ದಾರೆ ಕೊನೆ ಅಂತ ತನಕನು ಕೂಡ ಚರ್ಚೆಯಲ್ಲಿ ಇದ್ದಂತ ವಿಚಾರ ಬಟ್ ಯಾವಾಗ ಪ್ರದೀಪ್ ಈಶ್ವರ್ ಗೆ ಕಾಂಗ್ರೆಸ್ ಅಲ್ಲಿ ಅವಕಾಶ ಮಾಡ್ಕೊಡ್ತೋ ಆ ಸಂದರ್ಭದಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂತದ್ದು ಮುನ್ನೆಲೆಗೆ ಬಂದಂತ ನಾವು ನೋಡ್ದ್ವಿ ಅಚ್ಚರಿಯ ಗೆಲುವನ್ನ ಪಡೆದಿದ್ದಾರೆ ಪ್ರದೀಪ್ ಈಶ್ವರ್ ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ರು ಅದಾದಮೇಲೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಕೊನೆಯ ಹಂತದಲ್ಲಿ ಅಂದ್ರೆ ಚುನಾವಣೆಗೂ ಸ್ವಲ್ಪ ಮೊದಲೇ ಪ್ರಧಾನಿ ಅವರು ಭೇಟಿ ಕೊಟ್ಟರು ಬಹಳ ಸ್ಟಾರ್ ಪ್ರಚಾರ ಕೂಡ ನಡೆಯಿತು ಬಹಳ ಸ್ಟಾರ್ಗಳು ಪ್ರಚಾರ ಮಾಡಿದ್ರು ಕನ್ನಡ ಮಾತ್ರ ಅಲ್ಲ ತೆಲುಗು ಸ್ಟಾರ್ಗಳು ಬಹಳ ಬಂದಿದ್ರು ಆಮೇಲೆ ಆ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಹಿಡಿದು ಕಾಲೇಜಿನಿಂದ ಹಿಡಿದು ಒಂದಷ್ಟು ಲೋಕಾರ್ಪಣೆ ಮಾಡುವಂತಹ ಕೆಲಸ ಕಳೆದ 6 ತಿಂಗಳಿಂದ ನಡೆಯತಾ ಇತ್ತು ಅದಾಗ್ಯೂ ಕೂಡ ಪ್ರದೀಪೇಶ್ವರ್ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಉದ್ಯಮಿಯಾಗಿ ನಂತರ ಚುನಾವಣೆಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಜನ ಕೊಟ್ಟಂತಹ ಬೆಂಬಲ ಈಗ ಈ ರಿಸಲ್ಟ್ ನಲ್ಲಿ ಕಾಣಿಸ್ತಾ ಇದೆ ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಬಿಜೆಪಿ ಇಂದ ಕಂಟೆಸ್ಟ್ ಮಾಡದೆ ಅವರು ಏನಾದರೂ ಮತ್ತೆ ಕಾಂಗ್ರೆಸ್ ಗೆ ಹೋಗ್ಬಿಡ್ತಾರೆ ಅನ್ನುವಂತದ್ದು ಮೊದಲ ಹಂತದಲ್ಲಿ ಚರ್ಚೆಯಲ್ಲಿ ಇತ್ತು ಯಾಕಂತಾರೆ ಅವರಿಗೆ ಒಂದು ಗ್ರೌಂಡ್ ರಿಪೋರ್ಟ್ ಸಿಕ್ಕಿದೆ ಅಲ್ಲಿ ಬಿಜೆಪಿ ಪರವಾದಂತ ದೊಡ್ಡ ಅಲೆ ಇಲ್ಲ ಅನ್ನುವಂತದ್ದು ಬಟ್ ನಾನು ಬಹಳ ದುಡ್ಡು ತಂದಿದ್ದೀನಿ ಅನುದಾನದ ರೂಪದಲ್ಲಿ ಆಮೇಲೆ ಮೆಡಿಕಲ್ ಕಾಲೇಜ್ ಅನ್ನ ಚಿಕ್ಕಬಳ್ಳಾಪುರಕ್ಕೆ ಕನಕಪುರದ ಮಂದಿಯ ಜೊತೆಗೆ ಗಲಾಟೆ ಮಾಡ್ಕೊಂಡು ತಂದು ಅವರಲ್ಲಿ ಯಶಸ್ವಿ ಆಗಿದ್ದೀನಿ ಇದೆಲ್ಲವೂ ಕೂಡ ತನಗೆ ಗೆಲುವಿಗೆ ಅನುಕೂಲ ತರಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆದರೆ ಇಲ್ಲಿ ಅವರ ಅಕ್ಕಪಕ್ಕದ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗಿ ಬಹಳ ಪ್ರಚಾರವನ್ನ ಮಾಡಿದ್ರು ಪಕ್ಕದ ಕ್ಷೇತ್ರಕ್ಕೆ ನಾವು ನೋಡೋದಾದ್ರೆ ಅಲ್ಲಿನ ಸುಧಾಕರ್ ಅವರು ಕೂಡ ಸಿ ಕೆ ಸುಧಾಕರ್ ಅವರು ಕೂಡ ಬಹಳ ಪ್ರಚಾರವನ್ನ ಮಾಡಿದ್ರು ಸುಧಾಕರ್ ಅವರ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇಲ್ಲಿ ಬಹಳ ಹೊಡೆದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದ ಸುಧಾಕರ್ ಸೋಲು